ಸವಿತು ನನ್ನನ್ನು ತೆರೆದು ನನ್ನಲ್ಲಿ ಯಾಕಿಂತ ಮಾತಾಡಿದೆ. ಸ್ವಲ್ಪ ನಿಲ್ಲು,
ಸರಿ, ಮತ್ತೆ ನೆನಪಾಯ್ತರೆ ನಿಮ್ಗೆ? ನೋಡು ಲಕ್ಷ್ಮಿ, ಮುಂಜಾನೆ ತೋಟದಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಗಾಳಿ ಹಾರಿ ಒಂದು ಕಣ್ಣಲ್ಲಿ ಒಂದು ಏನೋ ಕಟ್ಟಿ ಬಿದ್ದಂತೆ ಕಾಡುತ್ತೆ. ಸ್ವಲ್ಪ ಆ ನಿನ್ನ ಸೀರಿ ಸೆರಗಿನಿಂದ ತೆಗಿತೀಯಾ ಚೆನ್ನ? ಯಾವ ಕಣ್ಣಿನಲ್ಲಿ ಬಿದ್ದಿದೆ ಸ್ವಾಮಿ ಕಸರು? ಈ ಕಣ್ಣಲ್ಲ ಕಣೆ, ಉಚ್ಚಿ ನಾ ಹೇಳಿದ್ದು ಈ ಕಣ್ಣು. ನನಗೆ ಗೊತ್ತಿತ್ತು ನಿಮ್ಮ ಕಣ್ಣಿನಲ್ಲಿ ಕಸರು ಬಿದ್ದಿಲ್ಲ ಅನ್ನೋದು. ಲಕ್ಷ್ಮಿ, ಬಳ್ಳಿ ಗಿಡವೆ ಆಧಾರ, ಆಕಾಶಕ್ಕೆ ಸೂರ್ಯ ಚಂದ್ರನೇ ಆಧಾರ. ಈ ನಿನ್ನ ಗಂಡನಿಗೆ ನನ್ನ ಮುದ್ದು ಹೆಂಡತಿನೇ ಶೃಂಗಾರ. ಬಾ ನನ್ನಲ್ಲೇ ಸುರಿಸು ಈ ನಿನ್ನ ಸಮುದ್ರ ಕಂಠದೇ ಒಂದು ಗಾಯನ. ಹಾಗ
ಇವಳು ಅಪರಿಚಿತಳಲ್ಲಣ್ಣ, ಇವಳು ನಾನೇ ಸ್ವತಃ ಕೈ ಹಿಡಿದು ಕರೆದುಕೊಂಡು ಬಂದ ನನ್ನ ಧರ್ಮಪತ್ನಿ. ಅಂದರೆ ಅಣ್ಣ, ನಿನಗೂ ಅತ್ತಿಗೆಗೂ ಹಾಗೂ ದೊಡ್ಡ ನಿನಗೂ ತಿಳಿಯದ ಹಾಗೆ ನಾನಿವಳನ್ನು ರಿಜಿಸ್ಟರ್ ಮ್ಯಾರೇಜ್ ಮಾಡಿಕೊಂಡು ಕರೆದುಕೊಂಡು ಬಂದಿದ್ದೇನೆ. ಅಣ್ಣ, ನಾನು ಮಾಡಿದ ತಪ್ಪನ್ನು ಕ್ಷಮಿಸಿಬಿಡಣ್ಣ, ಕ್ಷಮಿಸಿಬಿಡು. ರಾಜೇಶ, ಇನ್ನೇನು ಉಳಿಸಿದೆ ಅಂತ ನನ್ನ ಚಮಿಸಬೇಕಪ್ಪ. ಅಂದ ಹಾಗೆ ಅಣ್ಣ, ಹಿರಿಯಣ್ಣ ಎಲ್ಲಿ ಹೋಗಿದ್ದಾನೆ, ಕಾಣ್ತಾನೆ ಇಲ್ಲ? ನೋಡು ನಾಗೇಶ, ಈ ವರ್ಷ ಮಳೆ ಹೆಚ್ಚಾಗಿ ಬೆಳೆಗೆ ಕೊಳೆ ಬಂದು ಬೆಳೆಯೆಲ್ಲ ನಾಶವಾಗಿ ಹೋಗಿದೆ. ಅದಕ್ಕಾಗಿ ಈ 10 ಹಳ್ಳಿಯ ರೈತ ಮುಖಂಡರನ್ನು ಕರೆದುಕೊಂಡು ಅಣ್ಣ ಮುಖ್ಯಮಂತ್ರಿ ಹಾಗೂ ಕೃಷಿ ಮಂತ್ರಿಯನ್ನು ಭೇಟಿಯಾಗಿ ಪರಿಹಾರ ಕೇಳಲು ಬೆಂಗಳೂರಿಗೆ ಹೋಗಿದ್ದಾನೆ. ಚೆನ್ನಾಗಿ ವಿದ್ಯೆ ಕಟ್ಟು ನೌಕರಿ ತೆಗೆದುಕೊಂಡು ಮನೆಗೆ ಬರುವುದಕ್ಕಾಗಿತ್ತು. ಪ್ಯಾಟಿ ಹುಡುಗಿಯನ್ನ ಮದುವೆ ಮಾಡಿಕೊಂಡು ಬಂದಿದೆಯಲ್ಲ, ನಿನಗೆ ಸ್ವಲ್ಪನಾದರೂ ಮಾನ ಮರ್ಯಾದೆ ಇಲ್ಲೇನಪ್ಪ? ಅವಳು ನನ್ನ ಹೆಂಡತಿ, ಸುಮ್ಮನೆ ಹಾಲಿನಲ್ಲಿ ನಾಲಿಗೆ ಇಟ್ಟುಕೊಂಡು ಇರಬೇಕು. ನಾಗೇಶ, ನಿನ್ನ ಅತ್ತಿಗೆ ಬಾಯಿ ತಪ್ಪಿ ಅಂದ ಮಾತಿಗೆ ನಾನು ಕ್ಷಮೆ ಕೇಳುತ್ತೇನೆ. ಲಕ್ಷ್ಮಿ, ನಿನ್ನ ಒಳಗಡೆ ಆರ್ತಿಯನ್ನು ತೆಗೆದುಕೊಂಡು ಬಂದು ಈ ಹೆಣ್ಣು ಮಗಳ ಮನೆ ತಿಳಿಸು. ಅಂದಾಗಿ ಇವಳ ಹೆಸರೇನಪ್ಪ ಮತ್ತು ಇವಳು ಯಾವ ಊರಿನವಳು? ಅಣ್ಣ, ಇವಳ ಹೆಸರು ಪಲ್ಲವಿ ಅಂತ. ಇಲ್ಲಿ ಧಾರವಾಡ ಪಕ್ಕದಲ್ಲಿ ಒಂದು ಸಣ್ಣ ಹಳ್ಳಿಯವಳು, ಮೇಲಾಗಿ ಆಗರ್ಭ ಶ್ರೀಮಂತನ ಮಗಳು. ಪಲ್ಲವಿ, ಅಣ್ಣ ಅತ್ತಿಗೆಯರ ಕಾಡಿಗೆ ನಮಸ್ಕರಿಸು. ನೀನು ವಿದ್ಯಾವಂತ, ಧಾರವಾಡ ಪಟ್ಟಣದಲ್ಲಿ ಚೆನ್ನಾಗಿ ಶಾಲೆ ಕಲಿತು, ನೀ ಯಾವುದಾದರೂ ಒಂದು ನೌಕರಿ ಹಿಡಿದುಕೊಂಡು ನಗು ನಗುತ್ತಾ ಮನೆಗೆ ಬರ್ತಾನೆ ಎಂದು ತಿಳಿದು ನಾವು ಹೊಲದಲ್ಲಿ ಕಷ್ಟಪಟ್ಟು ತಿಳಿದು ನಿನ್ನ ಕೇಳಿದಾಗಲೆಲ್ಲ ಕೇಳಿದಷ್ಟು ಹಣ ಕೊಟ್ಟೆವು. ಆದರೆ ನೀನು ಕೈಯಲ್ಲಿ ಹಣ ಇದೆಂದು ಪಟ್ಟಣದಲ್ಲಿ ಮಸ್ತ್ ಮಜಾ ಮಾಡಿ ವಿದ್ಯೆಯನ್ನು ಕಲಿತುಕೊಂಡು ಮಂಕು ಬುದ್ಧಿಯಿಂದ ಮನೆಗೆ ವಾಪಸ್ ಬರಬೇಕಾದರೆ ಈ ನಗರಲಾರದ ಗುದ್ದಲಿನ ಕೊರಳಿಗೆ ತಟ್ಟುಕೊಂಡು ಬಂದಿಲ್ಲ ಉತ್ತಮ. ಹಿಂದೆ ಮುಂದೆ ಆಲೋಚನೆ ಮಾಡದೆ ನಾನು ಇವಳ ಮದುವೆ ಮಾಡಿಕೊಂಡು ಬಂದ ತಪ್ಪನ್ನು ಕ್ಷಮಿಸಣ್ಣ, ನಿನ್ನ ಕಾಲಿಗೆ ಬೀಳುತ್ತೇನೆ. ನೋಡು ನಾಗೇಶ, ಈಗ ಪ್ರಚಾತಾಪ ಪಟ್ಟರೆ ಪ್ರಯೋಜನವಿಲ್ಲ. ನೀನು ಹೆಜ್ಜೆ ಇಡುವಾಗ ವಿಚಾರ ಮಾಡಿ ಹೆಜ್ಜೆ ಇಟ್ಟಿದ್ರೆ ನನ್ನನ್ನು ಕ್ಷಮೆ ಕೇಳುವ ಪ್ರಶ್ನೆ ಬರಲಿಲ್ಲ. ಹೋಗಲಿ ಬಿಡಪ್ಪ, ನಡೀರಿ, ಎಲ್ಲರೂ ಸೇರಿ ಒಟ್ಟಿಗೆ ಊಟ ಮಾಡೋಣಂತೆ. ದೇವರಂತ ನನ್ನ ಅಣ್ಣಂದರಿಗೆ ನಾನು ಮೋಸ ಮಾಡಿಬಿಟ್ಟೇನಲ್ಲ. ಹೋ ದೇವರೇ, ಮುಂದೊಂದು ದಿನ ಈ ಪ್ರಗತಿಪರ ರೈತರ ಮನೆತನದಲ್ಲಿ ನನ್ನಿಂದ ಯಾವ ತಪ್ಪು ಆಗದಂತೆ ಕಾಪಾಡು ತಂದೆ, ಕಾಪಾಡು. ಕಾಪಾಡು ಅಂತ ಬೇಡ್ಕೊಳ್ತಾ ಇದ್ದೀರಲ್ಲ, ಪಲ್ಲವಿ, ನಮ್ಮ ಮನೆಯಲ್ಲಿ ಹಾಗೂ ನಿಮ್ಮ ಮನೆಯಲ್ಲಿ ನಾವು ಯಾರಿಗೂ ತಿಳಿಸದ ಹಾಗೆ ಮದುವೆ ಮಾಡಿಕೊಂಡು ಬಂದ ತಪ್ಪನ್ನು ಕ್ಷಮಿಸು ಎಂದು ಆ ದೇವರಲ್ಲಿ ಬೇಡಿಕೊಳ್ತಾ ಇದ್ದೇನೆ. ಈಗಂತೂ ನಾವಿಬ್ರು ಕೂಡ ತಪ್ಪು ಮಾಡಿದ್ದೇವೆ, ಅಂದಮೇಲೆ ಹಿರಿಯರಾದವರು ಅವರ ಕರ್ತವ್ಯವನ್ನು ಅವರು ಮಾಡಲೇಬೇಕು. ನಾವಿಬ್ರು ಹೊಂದಿಕೊಂಡು ಹೋಗಿ ಈ ಜೀವನ ಎಂಬ ಸಂಸಾರದ ಬಂಡೆಯನ್ನು ಇಬ್ಬರೇ ಕೂಡಿ ಹೇಳಿದ್ದಾರೆ. ಪಲ್ಲವಿ, ಸಂಸಾರ ಸಾಗರದಲ್ಲಿ ನಿನ್ನಂತ ಸತಿ ಸಿಕ್ಕರೆ ಆ ಸಂಸಾರ ಸದ್ಗತಿಯನ್ನು ಕಾಣುವುದು. ಮತ್ತೆ ಹೇಗೆ ಹೇಳ್ತಾನು, ಹಾಗೆ ಕೇಳಿಕೊಂಡು ಹೋಗುವುದು ಸತಿಯಾದವಳ ಧರ್ಮವಂತೆ. ಪಲ್ಲವಿ, ನಿನ್ನಂತ ಸತಿ ಸಿಕ್ಕದ್ದು ನನ್ನ ಒಳ್ಳೆಯದೇ ಆಯ್ತು. ನಾವಿಬ್ರು ಕೂಡಿ ಈ ಸಮಾಜೆಯ ಮೆಚ್ಚುವಂತೆ ಸತಿಪದ ಬಾಳಿ ತೋರಿಸೋಣರೆ. ಪಲ್ಲವಿ, ಪಲ್ಲವಿ, ನೀನು ಮಾತಿನಲ್ಲಿ ಸಕಲ ಕಾಲ ಒಳ್ಳವಳು ಎಂದು ನನಗೆ ತಿಳಿಯಿತು. ನಿನ್ನ ಮಧುರವಾದ ಕಂಠದಿಂದ ಒಂದು ಪ್ರೇಮ ಗೀತೆಯನ್ನಾದರೂ ಹಾಡಬಾರದೆ? ನಿನ್ನ ನಾನು ನಿಮ್ಮ ಕಣ್ಣಿಗೆ ಗೋವಿನ ಕಾಣ್ತಾ ಇದ್ದೇನೆ.
ಹೌದು ಪಲ್ಲವಿ ಹೌದು, ನೀನೇ ಕೋಗಿಲೆ ನೀನೇ ನನ್ನ ಮಣದಲ್ಲಿ ಮತ್ತೊಬ್ಬರ ಬಗ್ಗೆ ಮಾತನಾಡಲೇ ಮಗನ ಈ
ಒಪ್ಕಾರೋ ಹೇಳ್ಕೊಡ್ತಾರೆ ನೀ
ಶ್ರೀರಾಮ ದೇಶಕ್ಕೆ ಅನ್ನ ಹಾಕುವ ರೈತರ ಕುಲದಲ್ಲಿ ಜನಿಸಿದವನು. ಈ ಶ್ರೀರಾಮ ಸತ್ಯಕೈ ನ್ಯಾಯಕೈ ನನ್ನ ದೇಹ ಮಣ್ಣಿನಲ್ಲಿ ಮಣ್ಣದ ಚಿಂತೆ ಇಲ್ಲ. ಮಾಡದ ತಪ್ಪಣಿ ಎಂದಿಗೆ ಒಪ್ಪಿಕೊಳ್ಳಲಾರ. ಈ ಆದರೆ ಅವನವರ ಶ್ರೀರಾಮ
We'll be right back.
ತೋರಿ ಚಲಾಯಿಸುತ್ತ ನಮ್ಮ ಜೀವನ ಬೆಳಗಿಸೋಣ. ಇವತ್ತು ಪ್ರೇಮಿಗಳ ದಿನ ಅಂತ ನನಗೂ ಗೊತ್ತು. ಹೊರಗಡೆ ಬಂದಾಗ ನಾನ್ ನಿಮ್ಗೆ ಮತ್ತೆ ಭೇಟಿ ಆಗ್ತೇನೆ. ದಯವಿಟ್ಟು ಇನ್ನೊಂದು ಸಾರಿ ನಮ್ಮ ಮನೆಗೆ ಬರೋ ಪ್ರಯತ್ನ ಮಾಡಬೇಡಿ. ಇನ್ ಮೇಲಿಂದ ನಾವಿಬ್ರು ದೂರ ದೂರ ಇರುವುದು ಒಳ್ಳೇದು ಅನ್ಸುತ್ತೆ. ಅಂದರೆ ಇಲ್ಲಿಯ ತನಕ ನಿಮಗೆ ಕಾಮದ ಹೋಟೆಲ್ಗೆ ಏರಿದ್ದಾಗ ನಿನ್ನ ಕಾಮಂತೆ ಕೆಸರು ಬೆತ್ತ ಮಾಡದೆಂದು ನನ್ನನ್ನು ಹವಾಯಿ ಚಪ್ಪಲಿ ತರ ಉಪಯೋಗಿಸಿಕೊಂಡೆ. ಹವಾಯಿ ಚಪ್ಪಲಿ ಅಂದ ಮೇಲೆ ಬೆಂಡಿಗೆ ರಾಡಿಸಿದೆಯದೇ ಇರುವುದೇ. ನೋಡಿ, ಚುಚ್ಚು ಮಾತುಗಳನ್ನಾಡಿ ನನ್ನ ಮನಸ್ಸಿಗೆ ನೋವು ಮಾಡಬೇಡಿ. ದಯವಿಟ್ಟು ಮೊದಲು ತಾವಿಯಿಂದ ಹೊರಟು ಹೋಗಿ. ಅಂದರೆ ಇದೇ ನಿನ್ನ ಕೊನೆಯ ಮಾತೆ? ಇದೇ ನನ್ನ ಕೊನೆಯ ಮಾತು. ಹೋಗಪ್ಪ ಅಲ್ಲೇ, ನಿನ್ನಿಂದ ಬಹುದೂರ ಹೋಗುವೆ. ಆದರೆ ನನ್ನೊಂದು ಮಾತು ಕಳಿಸಿಕೊಡ್ತೀವ್ಯಾ? ಅದೇನು ಅಂತ ಹೇಳು ಪ್ರಿಯಕರ. ನೀನು ಮನಸ್ಸು ಮಾಡಿದರೆ ಪ್ರೇಮ ಕಲೆ ಪ್ರೇಮ ಸಾಮ್ರಾಜ್ಯದಲ್ಲಿ ಸಂತೋಷದ ಸಾಗರದಲ್ಲಿ ಇಬ್ಬರು ಮುದ್ದಾರಾಮ. ಇದು ಒಳ್ಳೆ ಪರಿಸ್ಥಿತಿ. ಇದು ಪಜಿತಿ ಅಲ್ಲ, ಇದು ಪ್ರೇಮಿಗಳ ದಿನಾಂಕಡೆ. ಎರಡು ವರ್ಷ ಕಳೆದರೂ ಕೂಡ ಹೆಂಡತಿಯ ಆಸೆ ಆಕಾಂಕ್ಷೆಗಳನ್ನು ತೀರಿಸಿದ
ಸುತ್ತ 20 ಹಳ್ಳಿಗಳಲ್ಲಿ ನನ್ನ ಮನೆಯ ಮಾನ ಮರ್ಯಾದೆಯನ್ನು ಮೂರು ಕಾಸ
ಆಸೆಯ ರಾಜಂತಿದೆಯಲ್ಲೋ ಪಾತ್ರಿ ಇವನು ಪಟ್ಟಿರುತ್ತೆ ಅಲ್ಲಪ್ಪ ವೇಶ್ಯರ ರೂಪದಲ್ಲಿ ಬಂದ ಹಾವರಗಿತ್ತಿ ಅಲ್ಲ ಏನಪ್ಪ ಮನೆಯೆಲ್ಲ ಕಾಮ ತುಂಬಿಕೊಂಡಿರುವ ವಿಷರ ಹಾವು ಅಲ್ಲ ಚೋಳಿಗೆ ಬಾಲದಲ್ಲಿ ವಿಷವಿರುತ್ತದೆ ಹಾವಿಗೆ ಬಾಯಲ್ಲಿ ವಿಷವಿರುತ್ತದೆ ಆದರೆ ನಿಮಗೆ ನಿನ್ನ ರಕ್ತದ ಕಣಕಣದಲ್ಲಿ ಅಷ್ಟೇ ಅಲ್ಲಣ್ಣ ನಿನ್ನ ಮಾಂಸ ಖಂಡಗಳಲ್ಲಿಯೂ ವಿಷ ತುಂಬಿಕೊಂಡಿರುವ ಕ್ರೂರ ವ್ಯಕ್ತಿ ನೀನು ಹೇ ಪಲ್ಲವಿ ಈ ದುಷ್ಟ ದುರಾಣ ದೃಷ್ಟಿಯಲ್ಲಿ ಏನು ಮಾತು ನಡೆಯಿ ನಾವೇ ಈ ಮನೆ ಬಿಟ್ಟು ಹೋಗೋಣಪ್ಪ ನಿಲ್ಲುತ್ತಮ್ಮ ನಿನಗೆ ಈಗ ನಾನು ಏನು ತಿಳುವಳಿಕೆ ಪಾಠ ಹೇಳಿದರು ತಿಳಿದುಕೊಳ್ಳುವ ಶಕ್ತಿ ನಿನಗಿಲ್ಲ ನಾನೇ ಈ ಮನೆಯನ್ನು ಬಿಟ್ಟು ಹೋಗುತ್ತೇನೆ ಈ ಮೋಸಗಾರ್ತಿಯ ಮಾತನ್ನು ನಂಬಿ ನನಗೆ ಆಧಾರದ ಅಪರಾಧವನ್ನು ಹೊರಿಸಿದೆ ಈ ಸಮಾಜದ ನಡೆ ನನಗೆ ಒಬ್ಬ ಕಾಮುಕ ಎಂದ ಹೇಳಿದ ನೀನು ಆ ದೇವರು ನಿನಗೆ ಚೆನ್ನಾಗಿಟ್ಟರಪ್ಪ ಚೆನ್ನಾಗಿಟ್ಟು ಮನೆಯಿಂದ ಹೊರದಾಟು ಕೆಲವೋ ಕಿರಣ ಮಗನೇ ಸತ್ತಾಗ ನಿನ್ನ ಮಣ್ಣಿಗೆ ಬರುತ್ತದೆ
ಮಿಸ್ಟರ್ ಸೂರ್ಯಕಾಂತ್ ಸಾಹೇಬ್ರೇ, ಇದು ಉತ್ತರ ಕರ್ನಾಟಕದ ಸರ್ಕಾರದ ಸಿಂಹ. ಇದನ್ನು ಹಣ ಕೊಟ್ಟು ಕೊಂಡುಕೊಳ್ಳಲು ನಿಮ್ಮಿಂದ ಸಾಧ್ಯವಿಲ್ಲ. ಸಾಧ್ಯವಿಲ್ಲ, ಈ ಹಣ ಅಂತ ದೊರೆಗಳಿಗೆ ಯಾವುದೂ ಅಸಾಧ್ಯವಿಲ್ಲ. ಅದನ್ನು ಸುಲಭವಾಗಿ ನಮ್ಮತ್ತ ವಶೀಕರಣ ಮಾಡಿಕೊಳ್ಳುವ ಚಾಣಾಕ್ಷ ಬುದ್ಧಿ ಇದೆ. ಅದೇ ರಾಜಕೀಯ ನಾಯಕರ ಹಠ ಕೂಡ. ಹಠ ಸಾಧಿಸುತ್ತೇನೆ ಎಂದು ಬಂದವರ ಚಟ್ಟ ಕಟ್ಟಿಸುತ್ತಾನೆ ಈ ಸರ್ಕಾರದ ಸಿಂಹ. ಇಲ್ಲ ಅಂದ್ರೆ ನನ್ನದು ಏನ್ ಕಿತ್ಕೋತೀಯೋ ಪಂಚ. ಕೃಷಿ ಮಂತ್ರಿ, ನಮ್ಮ ರಾಜ್ಯದ 6 ಕೋಟಿ ಜನಸಂಖ್ಯೆಯನ್ನ ಆಳುವ ಕೃಷಿ ಮಂತ್ರಿ ಎಂಬುದನ್ನೇ ಮರೆತು ನಿನ್ನ ದಿಗದ ಮೇಲೆ ನನ್ನ ಭೂಮಿಯಿಂದ ಒತ್ತು ನನ್ನ ಪೊಲೀಸ್ ಜೀಪ್ ಹತ್ತಿಸುತ್ತೇನೆ. ಸುತ್ತಮುತ್ತಲಿನ ರೈತ ನಾಯಕರು ಮಹಾದಾಯಿ ನೀರನ್ನು ಮಲಪ್ರಭೆಗೆ ಕೂಡಿಸಂದು ರಾಜ್ಯ ಸರ್ಕಾರದ ವಿರುದ್ಧ ಗೋವಾ ಸರ್ಕಾರದ ವಿರುದ್ಧ ಉಗ್ರವಾದ ಹೋರಾಟ ಮಾಡುವಾಗ ಮಣ್ಣಿನ ಮಕ್ಕಳ ಮೇಲೆ ಲಾಠಿ ಚಾರ್ಜ್ ಮಾಡಿಸಿದ ಕಾರಣಕ್ಕಾಗಿ ನಿಮ್ಮ ಮೇಲೆ ಒಬ್ಬ ರೈತ ಸಂಘದ ಲೀಡರ್ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಅದಕ್ಕಾಗಿ ನಿಮ್ಮನ್ನು ಅರೆಸ್ಟ್ ಮಾಡಲು ಬಂದಿದ್ದಾನೆ ಈ ಒಂಟಿ ಸಲಗ. ಮೊದಲು ನನ್ನನ್ನು ಬಂಧಿಸು ಎಂದು ಹೇಳಿದ ವ್ಯಕ್ತಿ ಯಾರೆಂದು ಮಗಳು. ಮಿಸ್ಟರ್ ಕೃಷಿ ಮಂತ್ರಿ, ನಾನು ಬಗಳಲು ನೀನು ದುಡ್ಡು ಕೊಟ್ಟು ಕೊಂಡುಕೊಂಡಿರುವ ಕೆಲಸದ ಆಳಲ್ಲ. ಸತ್ಯ, ನ್ಯಾಯ, ನೀತಿ, ಪ್ರಾಮಾಣಿಕವಾಗಿ ದುಡಿಯುವ ನಿಸ್ವಾರ್ಥ ಅಧಿಕಾರಿ. ನಿನ್ನ ಬಗ್ಗೆ ದೂರು ಕೊಟ್ಟ ವ್ಯಕ್ತಿಯ ಹೆಸರು ಬಹಿರಂಗಪಡಿಸಲು ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಕಾನೂನಿಲ್ಲ. ಕಾನೂನು ರಚಿಸುವುದು ರಾಜಕಾರಣಿಗಳು, ಕಾನೂನು ಬದಲಾವಣೆ ಮಾಡುವುದು ರಾಜಕಾರಣಿಗಳು. ಅಂದ ಮೇಲೆ ಯಾವ ಆಧಾರದಲ್ಲಿ ಅರೆಸ್ಟ್ ಮಾಡ್ತೀಯ ಬರೀ? ಚಂದ್ರಕಾಂತ್, ಈ ರಾಜ್ಯದಲ್ಲಿ ಯಾವ ವ್ಯಕ್ತಿಯಾಗಲಿ ಸರ್ಕಾರದ ಅಧಿಕಾರಿಯಾಗಿರಲಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಬಂದು ಮೂಕರ್ಜಿ ಕೊಡಲಿ. ಅವರನ್ನು ಹುಡುಕಿಕೊಂಡು ಅರೆಸ್ಟ್ ಮಾಡಿಕೊಂಡು ನಮ್ಮ ಪೊಲೀಸ್ ಸ್ಟೇಷನ್ಗೆ ಕರೆದೊಯ್ಯುವುದು ನಮ್ಮ ಕರ್ತವ್ಯ.
ಸಿಕ್ಕಿ ಭಾಗಿಯೋ ಇಲ್ಲ ಅಂದ್ರೆ ನಿನ್ನ ಕೈಗೆ ಕೊಳ ತೊಡಿಸಿಕೊಂಡು ನನ್ನ ಪೊಲೀಸ್ ಚೀಫ್ ಹತ್ತಿಸಲು. ಜನತೆ ಮತ್ತು ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಮಂತ್ರಿಗಳೇ, ತಪ್ಪು ಮಾಡಿದವನು ಎಷ್ಟೇ ದೊಡ್ಡ ವ್ಯಕ್ತಿಯಾಗಿರಲಿ ಅಥವಾ ಸಣ್ಣ ವ್ಯಕ್ತಿನೇ ಆಗಿರಲಿ, ಕಾನೂನು ಎಲ್ಲರಿಗೂ ಒಂದೇ. ಆ ಕಾನೂನಿಗೆ ನಾವು ತಲೆ ಬಾಗಲೇಬೇಕು. ಕೈ ಮುಂದೆ ಮಾಡು. ಇನ್ಸ್ಪೆಕ್ಟರ್ ನಿಂತ್ಕೋ, ನಾನು ಯಾರು ನನ್ನ ಪೌರ್ಯನ್ ಎಂಬುದು ಈಗಲೇ ತೋರಿಸುತ್ತೇನೆ. ಹಲೋ ಗೃಹ ಮಂತ್ರಿಗಳೇ, ನಾನು ಕೃಷಿ ಮಂತ್ರಿ ಸೂರ್ಯಕಾಂತ್ ಮಾತನಾಡ್ತಿರೋದು. ನಿಮ್ಮ ಡಿಪಾರ್ಟ್ಮೆಂಟ್ನ ಯಾವುದೋ ಒಂದು ಹೊಚ್ಚು ನಾಯಿ ಮಹದಾಯಿ ನೀರಿಗಾಗಿ ಹೋರಾಟ ಮಾಡುತ್ತಿದ್ದ ರೈತರ ಮೇಲೆ ನಾನು ಲಾಠಿ ಚಾರ್ಜ್ ಮಾಡಿಸಿದೆನಂತ ನನ್ನನ್ನು ಅರೆಸ್ಟ್ ಮಾಡಲು ಬಂದಿದೆ ಈ ನಿಮ್ಮ ಕಾಕಿ. ಸ್ವಲ್ಪ ನಾನು ಯಾರು ನನ್ನ ಪೌರಿ ಎಂಬುದನ್ನು ಇವನಿಗೆ ಸ್ವಲ್ಪ ತಿಳಿಸಿ ಹೇಳಿ ನಿಮ್ಮ ಭಾಷೆಯಲ್ಲಿ. ಕೃಷಿ ಮಂತ್ರಿಗಳ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾನೆಂದು ಬಂಧಿಸಲು ಹೋದ ವ್ಯಕ್ತಿ ಸಾಧಾರಣ ಅಲ್ಲ. ಅವನೊಬ್ಬ ರಾಜಕೀಯ ಟಾನ್ ಸುಮ್ಮನೆ ಮೂರು ಮುಚ್ಚಿಕೊಂಡು ಸೀಟ್ ಹತ್ತು ಇಲ್ಲವಾದ ಮಾಲಿನ್ಯ ನೌಕರಿಗೆ ನೀರು ನೀಡಿದೆ. ಲಕ್ಷ್ಮಿ ಶ್ರೀರಾಮ, ನಿನ್ನ ಹೆಸರು ಲಕ್ಷ್ಮಿಯನ್ನು
ಕಾರಣ ಲಕ್ಷ್ಮೀ ಎಲ್ಲಿ ಹಳ್ಳ ಕೊಳಗಳು ಇರುತ್ತವೆ ಅಲ್ಲಿ ದನಕರುಗಳು ಮತ್ತು ಕುರಿ ಮರಿಗಳು ಬಾಯಿ ಆಗಿದೆ ಎಂದು ನೀರು ಕುಡಿಯಲು ಬರುತ್ತ ಸ್ವಾಭಾವಿಕ ಅಲ್ಲವೇ ಆದರೆ ನೀನೇನು ಕುಡಿಯಲು ನೀರು ಕೊಡಬೇಡ ಒಬ್ಬ ಪಕ್ಕ ರೈತನ ಹೆಂಡತಿ ನಡು ರಸ್ತೆಯಲ್ಲಿ ಸಿಕ್ಕಿರುವಾಗ ಅವರ ಯೋಗಕ್ಷೇಮ ವಿಚಾರಿಸಿ ಏನಾದರೂ ಆರೋಗ್ಯ ಹದಗೆಟ್ಟಿದ್ದರೆ ಸ್ವಲ್ಪ ಸಹಾಯ ಮಾಡೋಣ ಅಂತ ನಿಲ್ಲಿಸಿದ ವೇಚ್ಛದಲ್ಲಿ ನನ್ನ ಆರೋಗ್ಯದ ಬಗ್ಗೆ ವಿಚಾರಿಸಲು ನನ್ನ ಪತಿ ದೇವರಿದ್ದಾನೆ ಹಾಗೆ ಹೊರಟು ಹೋಗಲ್ಲ ಹೋಗಲು ಬಂದಿಲ್ಲ ಲಕ್ಷ್ಮೀ ಬಹು ದಿನಗಳಿಂದ ನಿನ್ನ ಸೌಂದರ್ಯ ಎಂಬ ಸಮುದ್ರದಲ್ಲಿ ಸ್ನಾನ ಮಾಡಬೇಕೆಂದು ಬಂದಿರುವೆ ಆದರೆ ಏನು ಮಾಡುವುದು ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕಲ್ಲ ಆ ಕಾಲ ಇಂದು ಕೂಡಿ ಬಂದಿದೆ ನಾವಿಬ್ಬರು ಕೂಡಿಕೊಂಡು ಪ್ರೀತಿ ಎಂಬ ಪರ್ವತವನ್ನೇರೋಣ ನಿಮ್ಮ ಪ್ರೀತಿ ಎಂಬ ಪರ್ವತವನ್ನು ಎರೆದು ನಾನೇನು ಮೂರು ಬಿಟ್ಟವಳಲ್ಲ ಕಂಡದೆ ಕಂಡದೆಯ ಗರತಿ ಲೇ ಲಕ್ಷ್ಮಿ ಇಷ್ಟೊಂದು ಪೋಲಿಸಿದ ಮಾತು ನಿನ್ನ ಬಾಯಿಂದ ಕಿರಿಯ ಮೈದುನ ನಾಗೇಶ್ ಲವ್ ಮ್ಯಾರೇಜ್ ಮಾಡಿಕೊಂಡು ಮನೆಗೆ ಕರೆದುಕೊಂಡು ಬಂದ ಆ ಪಲ್ಲವಿ ನಾನು ಕಚ್ಚಿ ಬಿಟ್ಟ ಹಣ್ಣು ಆ ಪಲ್ಲವಿಯಿಂದಲೇ ನಿಮ್ಮ ತುಂಬಿದ ಸಂಸಾರವನ್ನು ಒಡೆದು ಹೋದ ಗಾಜಿನ ಚೂರಿನಂತೆ ಮಾಡುವುದೇ ನನ್ನ ಗುರಿ ಕಪಟ ಮಂತ್ರಿ ನಿನ್ನ ಸೇಡಿಗೋಸ್ಕರವಾಗಿ ಪ್ರಗತಿಪರ ಮಕ್ಕಳ ರೈತರ ಸುಂದರ ಸಂಸಾರವನ್ನೇ ತೀರಿಸಿಕೊಳ್ಳದೆ ಬಿಡಲಾರೆ ರಾಮನ ಅರಗಿಣಿಯಂತೆ ಪದ ಪಡೆಯಲು ಪ್ರಚರಿಸುವ ಈ ನಿನ್ನ ಅಂಧ ಚಂದವನ್ನು ನನ್ನ ಎರಡು ಕಣ್ಣುಗಳಿಂದ ನೋಡಿ ಮುಟ್ಟಿ ಮುದ್ದಾಡಬೇಕೆಂಬುದೇ ನನ್ನ ಆದರೆ ಏನು ಮಾಡುವುದು ಸುಗಂಧ ಸೂಸುವ ಪರಿಮಳ ಎದುರಿಗೆ ಇರುವಾಗ ಹಾಗೆ ಹೋಗಲು ಮನಸ್ಸು ಬರುತ್ತಿಲ್ಲ ಲಕ್ಷ್ಮೀ ಪ್ಲೀಸ್ ಒಂದೇ ಒಂದು ಸಾರಿ ನಿನ್ನ ಮನಸ್ಸನ್ನು ಕಲ್ಲಾಗಿಸಿಕೊಂಡು ಕಣ್ಣು ಮುಚ್ಚಿಕೊಂಡು ಒಂದೇ ಒಂದು ಸಾರಿ ರತಿ ಮನ್ಮಥನ ಆಟ ಆಡೋಣ ವಾಚ್ಯದವೇ ಈ ದೇಶಕ್ಕೆ ಅಂಡ ಹಾಕೋ ರೈತನ ಮಡದಿಯ ಕೈ ಹಿಡಿದಿದ್ದಾರೆ ಇದು ನಾನು ಕೊಟ್ಟ ಬಹುಮಾನ ತುತ್ತು ಕೂಲಿಗಾಗಿ ಮತ್ತೊಬ್ಬರ ಹಣ ಲಾವಣಿ ಮಾಡಿ ಹೊರಲಿನ ಚೀಲ ತುಂಬಿಕೊಳ್ಳುವ ನಿನ್ನಂತ ತಿರುಮೂರ್ತಿ ಹೆಂಗಿಸನ ಮೇಲೆ ನನ್ನ ಸೇರು ತೀರಿಸಿಕೊಳ್ಳದೆ ಹೋದರೆ ನನ್ನ ಗಂಡಸ್ತನಕ್ಕೆ ಅವಮಾನ ಇನ್ನು ಕೆಲವೇ ಕೆಲವು ದಿನಗಳಲ್ಲಿ ನಿನ್ನ ದೇಹವನ್ನು ಅನುಭವಿಸದಿದ್ದರೆ ನಾನು ಈ ನಾಳೆನ್ನೇ ಆಳುವ ಕೃಷಿ ಮಂತ್ರಿನೇ ಅಲ್ಲ ಬರ್ತೀನಿ ಹೆಣ್ಣೇ ಬರ್ತೀನಿ ಬೇಕ
ಈ ಮಣ್ಣಿನ
ಅವರಿಗೆ ಹೆದರಿದ್ದರೆ ಎಂದೋ ಶರಣಾಗುತ್ತಿದ್ದೆವು. ಕೊಂದು ಸಾಯಿಸಿ ಬಿಡುತ್ತದೆ.
ಸಾಧ್ಯ? ಒಂಬಿನಿಂದ ತಿಳಿದು ಸಾಯಷ್ಟು ಪೌರು ಬಂಕೇ ಮಗಣ ನಿನ್ನ ಕಣ್ಣೆದುರಿಗೆ ನಿನ್ನ ಹತ್ತಿಗೆ ಸೀಳನ್ನು ಮಾಡುತ್ತೀರಿ. ನಿನ್ನ ಕಂದ ಸ್ಥಳದಲ್ಲಿ ನೆರವಿದ್ದರೆ ನನ್ನನ್ನು ತಡೆಯುವ ನೋಡೋಣ. ಈ ರೈತ ಕೊಲೆಯನ್ನು ಹಿಡಿಕೊಡು, ಅವನನ್ನು ಒಂದು ಕೈ ನೋಡಿಕೊಳ್ಳುತ್ತೇನೆ. ರೈತರ ಮಕ್ಕಳನ್ನ ಕಾಪಾಡಿದ ಈ ನನ್ನ ನಿನಗೆ ಸನ್ಮಾನ ಮಾಡೋಣ. ಬಳ್ಳಿ ನೀನು ಬರೋಣ.